ಸರ್ಕಾರಿ ಆಸ್ಪತ್ರೆ ಎದುರುಗಡೆ ಮುಖ್ಯವಾಗಿ ಗಂಗೊಳ್ಳಿ ಭಾಗದ ಜನರು ಹಾಗೂ ಕುಂದಾಪುರದ ನಾಗರಿಕರೆಲ್ಲ ಸೇರಿದ್ದೇವೆ. ಈ ಸರ್ಕಾರಿ ಆಸ್ಪತ್ರೆಯ ನೌಕರರ ದುರ್ವರ್ತನೆ, ಸಾರ್ವಜನಿಕರ ಮೇಲೆ ಕಾಳಜಿ ತೋರಿಸದೇ ಇರುವಂಥದ್ದು, ಅವರಿಗೊಂದು ಸಮಾಧಾನಕರ ಒಂದು ವ್ಯವಸ್ಥೆ ಕೊಡದೇ ಇರುವಂಥದ್ದು, ಅವರಿಗೆ ಖುಷಿ ಬಂದಾಗಿ ಅವರು ಡ್ಯೂಟಿ ಮಾಡುವಂಥದ್ದು, ಇದೆಲ್ಲ ನೋಡಿ ಜನರು ರೋಸಿ ಹೋಗಿದ್ದಾರೆ. ನಾವು ಒಂದಷ್ಟು ಟೈಮ್ ಕೊಟ್ಟಿದ್ದೇವೆ ಅವರಿಗೆ, ಸರಿ ಮಾಡಿಕೊಳ್ಳಿ, ವ್ಯವಸ್ಥೆ ಸರಿ ಮಾಡಿಸಿ. ಸರ್ಕಾರಿ ವ್ಯವಸ್ಥೆ ಅಂದ ತಕ್ಷಣ ಜನರಿಗೆ ಬೇಜಾರು ಬರಬಾರ್ದು. ಇಲ್ಲಿ ಯಾರ್ಯಾರು ಸಾರ್ವಜನಿಕರ ದೇಣಿಗೆಯಲ್ಲಿ ಕಟ್ಟಡ ಮತ್ತೊಂದು ವ್ಯವಸ್ಥೆ ಎಲ್ಲ ಇದೆ, ಇಲ್ಲಿ ವ್ಯವಸ್ಥೆ ಇನ್ನೂ ಇಂಪ್ರೂವ್ ಮಾಡಬೇಕು. ನಾವು ಇನ್ಯಾರು ಸಾರ್ವಜನಿಕರ ಸಹಾಯ ಕೇಳ್ತಿದ್ದೇವೆ. ಇಂಥದ್ದೆಲ್ಲ ಮಾಡುವಾಗ ಅಧಿಕಾರಿಗಳ ವರ್ತನೆ ಮುಖ್ಯ, ಇಲ್ಲಿನ ನೌಕರರ ವರ್ತನೆ ಮುಖ್ಯ. ಕೆಲವೊಮ್ಮೆ ಬಂದಾಗ ಚೆನ್ನಾಗಿ ಮಾತಾಡಿಸಿ ಅವರನ್ನು ಮಾತಾಡಿಸೋದು ಅಷ್ಟೇ ಇಂಪಾರ್ಟೆಂಟ್ ಇರ್ತದೆ. ಇಲ್ಲಿ ಯಾರು ಬಡವರು ಅಂದ ತಕ್ಷಣ ಅವ್ರ್ಯಾರು ಪುಕ್ಷಟೆ ಸಿಕ್ಕಿದವರು ಅವ್ರಿಗೆ ಏನು ಬೇಕಿದ್ರು ಹೇಳ್ಬೋದು ಅನ್ನೋ ಆ ರೀತಿ ಟ್ರೀಟ್ಮೆಂಟ್ ಮಾಡಬಾರ್ದು, ಇದನ್ನು ತುಂಬ ಸರ್ತಿ ಹೇಳಿದ್ದೆವು. ಇವತ್ತು ಯಾವ ಒಂದು ಮಗುವಿನ ಸಾವು ಕಾರಣ ಆಗಿದೆ, ಅದಕ್ಕೆ ಕಾರಣರಾದವರು ಅವ್ರ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಹೇಳಿ ಬೆಳಿಗ್ಗೆಯಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಾರ್ವಜನಿಕರೀಗ ಅಹೋರಾತ್ರಿ ಪ್ರತಿಭಟನೆಯನ್ನು ಮುಂದುವರಿಸೋರಿದ್ದಾರೆ. ಜೊತೆಗೆ ಇವತ್ತಿಗೆ ಸೇರಿಕೊಂಡಂಥ ಕುಂದಾಪುರದ ಮತ್ತು ಗಂಗೊಳ್ಳಿ ಭಾಗದ ಎಲ್ಲ ಜನರು ಏನು ಡಿಸೈಡ್ ಮಾಡಿದ್ದಾರೆ ಕೇಳಿದರೆ, ನಮಗೆ ನ್ಯಾಯ ಸಿಗುವವರೆಗೆ ಪ್ರತಿಭಟನೆ ಕಂಟಿನ್ಯೂ ಮಾಡ್ತಾರೆ. ಎರಡನೇ, ನಾಳೆ ಸಾರ್ವಜನಿಕರ ಒತ್ತಾಸೆ ಮತ್ತು ಈಗಿನ ಚರ್ಚೆ ಹೇಗಿದೆ ಕೇಳಿದರೆ, ಗಂಗೊಳ್ಳಿ ಮತ್ತು ಕುಂದಾಪುರ ನಾಳೆ ಬಂದ್ ಮಾಡುವಲ್ಲಿವರೆಗೆ ಯೋಚನೆ ಮಾಡ್ತಾ ಇದ್ದಾರೆ. ತಕ್ಷಣ ಅದಕ್ಕೆ ಸಂಬಂಧಪಟ್ಟ ಕಾನೂನಿನ ಮಿತಿಯಲ್ಲಿ ಎ ಸಿ ಮೇಡಮ್ ಅವರು ವೈದ್ಯಾಧಿಕಾರಿಗಳು ಹೇಳಿದ್ದಾರೆ, ನಮ್ಮ ಮಿತಿಯಲ್ಲಿ ಇಷ್ಟು ಮಾಡ್ಬೋದು ಅನ್ನುವಂಥ ಕ್ರಮವನ್ನು ಹೇಳಿದ್ದಾರೆ. ಸಾರ್ವಜನಿಕರು ಅದನ್ನು ಒಪ್ಪಲಿಲ್ಲ. ಸೊ ಆ ಮಾತುಕತೆ ಆಗದೇ ಇರೋದ್ರಿಂದ ನಾಳೆ ಬೆಳಿಗ್ಗೆ ಪ್ರತಿಭಟನೆ ಮುಂದಿನ ಹಂತಕ್ಕೆ ಹೋಗ್ತಾ ಇದೆ. ಮೆರವಣಿಗೆ ಇರ್ತದೆ, ಬಂದ್ ಮಾಡುವ ಯೋಚನೆ ಇದೆ, ಚರ್ಚೆ ಇನ್ನು ಮುಂದುವರೆದಿದೆ. ಹಾಗಾಗಿ ತಕ್ಷಣ ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳಿ. ಸಾರ್ವಜನಿಕರ ನೋವಿಗೆ, ಅವರ ಕಷ್ಟಕ್ಕೆ ನೀವು ಸ್ಪಂದನೆ ಕೊಡದಿದ್ದಾಗ ಸಾರ್ವಜನಿಕರು ರೊಚ್ಚಿಗೇಳ್ತಾರೆ. ಅದು ಯಾರ ವಿರುದ್ಧ ಅನ್ನೋ ಪ್ರಶ್ನೆ ಅಲ್ಲ, ತಮ್ಮ ತಮ್ಮ ನೋವಿನ ವಿರುದ್ಧ ಅವರು ಹೇಳ್ತಾರೆ. ಸೊ ಅದಕ್ಕೆ ಸ್ಪಂದನೆ ಕೊಡಿ, ತಕ್ಷಣ ಅದಕ್ಕೆ ಕ್ರಮ ಕೈಗೊಳ್ಳಿ. ಇಲ್ಲದೆ ಇದ್ದರೆ ಮುಂದೆ ದೊಡ್ಡ ಪ್ರತಿಭಟನೆ ಅಂತೇಳಿ ನಡೀತದೆ. ಸೊ ಅದಕ್ಕೆ ತಾವು ತಯಾರಾಗಬೇಕಾಗ್ತದೆ. ಬಡವನ ನೋವು ಕೇಳಿಸ್ಕೊಳ್ಳುವಂಥವ್ರಾಗಿ, ಬಡವರು ಯಾರು ಹಣ ಇದ್ದಿದ್ರೆ ಇಲ್ಲಿಗೆ ಯಾಕೆ ಬರ್ತಾರೆ ಸರ್ಕಾರಿ ಆಸ್ಪತ್ರೆಗೆ, ದುಡ್ಡಿದ್ರೆ ಮತ್ತೊಂದು ಕಡೆ ಹೋಗೋದಿಲ್ವಾ? ಅವರ ಕಂಪ್ಲೇಂಟ್ ಏನಕ್ಕೆ ಕೇಳಿದ್ರೆ ಇವರೆಲ್ಲರೂ ಮತ್ತೊಂದು ಕಡೆ ಖಾಸಗಿ ಡ್ಯೂಟಿ ಮಾಡ್ತಾರೆ, ಹಾಗಾಗಿ ಇಲ್ಲಿ ಬಂದಾಗ ದುರ್ವರ್ತನೆ ಮಾಡ್ತಾರೆ. ಕನ್ವಿನ್ಸ್ ಮಾಡಿ, ಜನರಿಗೆ ಮಾತಾಡಿ, ಅರ್ಥ ಮಾಡಿಸಿ. ಸೊ ಇದಿಲ್ಲ ಅಂತೇಳಿ ಹೇಳಿದರೆ ಅವರ ಆಕ್ರೋಶ ನಮ್ಮಿಂದ ಯಾರನ್ನೂ ತಣಿಸ್ಲೇವಂತ ಆಗೋದಿಲ್ಲ. ಅವರ ನೋವಿನ ಜೊತೆ ನಾವು ಕೂತ್ಕೋಬೇಕು. ನಾವ್ಯಾರು ಶಾಸಕರು ದೊಡ್ಡವರು ಅಂತೇಳಿ ಮೇಲ್ಗಡೆ ಹೋಗಿ ಕೂತ್ಕೊಳ್ಳೋ ಪ್ರಶ್ನೆ ಇಲ್ಲ. ಅವ್ರ ಜೊತೆಗೆ ರಾತ್ರಿ ಪ್ರತಿಭಟನೆಯಲ್ಲಿ ಇರ್ತೇವೆ, ನಾಳೆ ಪ್ರತಿಭಟನೆಯಲ್ಲಿ ಇರ್ತೇವೆ. ಸೊ ಸಂಬಂಧಪಟ್ಟವರು ತಕ್ಷಣ ಅದಕ್ಕೆ ಕ್ರಮ ಕೈಗೊಂಡು ವಿಶ್ವಾಸ ಕೊಡಿ. ನಾಳೆಯಿಂದ ಹೀಗಾಗೋದಿಲ್ಲ, ನಾಳೆಯಿಂದ ನಾವೆಲ್ಲರೂ ಚೆನ್ನಾಗಿರ್ತೇವೆ, ಸಾರ್ವಜನಿಕರ ನೋವಿಗೆ ನಾವು ಸ್ಪಂದಿಸ್ತೇವೆ ಅನ್ನೋ ವಿಶ್ವಾಸ ಕೊಡಿ. ಇಲ್ಲದೇ ಇದ್ದರೆ ವಿಶ್ವಾಸವನ್ನು ಭರಿಸುವ ವ್ಯವಸ್ಥೆ ಸಾರ್ವಜನಿಕರು ಯೋಚನೆ ಮಾಡ್ತಿದ್ದಾರೆ. ಹಾಗಾಗಿ ನಾಳಿನ ಪ್ರತಿಭಟನೆಗೆ ಮತ್ತೆ ತಯಾರಾಗ್ತಾ ಇದ್ದಾರೆ. ಎಸ್.